ಕೊರೋನಾ ಕಡಿಮೆ ಮಾಡೋದರಲ್ಲಿ ವಿಫಲವಾದ ಚೀನಿ ವ್ಯಾಕ್ಸಿನ್ಗಳು ಹೌದು ಸ್ನೇಹಿತರೆ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಪಾರಾದರೆ ಸಾಕು ಎಂದು ಎಲ್ಲ ದೇಶಗಳಿಂದಲೂ ವ್ಯಾಕ್ಸಿನ್ಗಳಿಗೆ ಅಪಾರ ಪ್ರಮಾಣದ ಬೇಡಿಕೆ ಸೃಷ್ಟಿಯಾಗಿತ್ತು ತನ್ನದೇ ವ್ಯಾಕ್ಸಿನ್ ತಯಾರಿಸುವ ಕೆಲವೇ ರಾಷ್ಟ್ರಗಳಲ್ಲಿ ಚೀನಾ ಕೂಡ ಒಂದು ಕಳೆದ ವರ್ಷ ಚೀನಾದ ವ್ಯಾಕ್ಸಿನ್ ತಯಾರಿಕಾ ಕಂಪನಿಗಳಾದ ಸಿನೋಫಾಮ್ ಮತ್ತು ಸಿನೋವ್ಯಾಕ್ ಬಯೋಟಿಕ್ ಇವೆರಡು ಕಂಪನಿಗಳು ವ್ಯಾಕ್ಸಿನ್ಗಳನ್ನು ರಫ್ತು ಮಾಡಲು ಆರಂಭಿಸಿತ್ತು ಬೇರೆಲ್ಲ ಚೀನಾ ವಸ್ತುಗಳಂತೆ ಈ ವ್ಯಾಕ್ಸಿನ್ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಕೈಗೆಡುಕುತ್ತಿದ್ದರಿಂದ ಬಹುಬೇಗ ಮುನ್ನೆಲೆಗೆ ಬಂದಿತು ಹಾಗೆಯೇ ಬರೋಬ್ಬರಿ ತೊಂಬತ್ತು ದೇಶಗಳು ಇವುಗಳನ್ನು ಆಮದು ಮಾಡಿಕೊಂಡಿತ್ತು ಇದೀಗ ಎಲ್ಲ ದೇಶಗಳಿಗೂ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗಿದೆ ಸೆವೆಲ್ಸ್ ಚಿಲಿ ಬಹ್ರೇನ್ ಮತ್ತು ಮಂಗೋಲಿಯಾ ದೇಶಗಳು ಶೇಕಡ ಐವತ್ತರಿಂದ ಅರವತ್ತೆಂಟರಷ್ಟು ತಮ್ಮ ಪ್ರಜೆಗಳಿಗೆ ಚೀನಿ ವ್ಯಾಕ್ಸಿನ್ನನ್ನು ಕೊಟ್ಟಿದೆ ಆದರೆ ಕಳೆದ ವಾರ ಈ ದೇಶಗಳಲ್ಲಿ ಕೊರೋನಾ ಮಹಾಮಾರಿ ಎಣಿಕೆಗೂ ಸಿಗದ ರೀತಿಯಲ್ಲಿ ಹರಡಿದೆ ಸದ್ಯಕ್ಕೆ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗಿರುವ ಟಾಪ್ ಟೆನ್ ದೇಶಗಳಲ್ಲಿ ಈ ನಾಲ್ಕೂ ದೇಶಗಳ ಹೆಸರಿದೆ ವಿಜ್ಞಾನಿಗಳೇ ಹೇಳುವಂತೆ ಯಾವ ವ್ಯಾಕ್ಸಿನ್ ಕೂಡ ಪೂರ್ತಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುವುದಿಲ್ಲ ಆದರೆ ಈ ನಾಲ್ಕು ದೇಶಗಳು ಅನುಭವಿಸುತ್ತಿರುವುದನ್ನು ನೋಡಿದರೆ ಚೀನಿ ವ್ಯಾಕ್ಸಿನ್ಗಳು ಹೇಳಿದಷ್ಟು ಪರಿಣಾಮಕಾರಿಯಾಗಿಲ್ಲ ಎಂಬುದು ಇದರಿಂದ ತಿಳಿಯುತ್ತದೆ ಶೇಕಡ ನಲವತ್ತೈದರಷ್ಟು ಜನರಿಗೆ ಬೇರೆ ಕಂಪನಿಗಳ ಅನ್ನು ಕೊಟ್ಟಿರುವ ಅಮೆರಿಕದಲ್ಲಿ ಕಳೆದ ಆರು ತಿಂಗಳಿನಿಂದ ತೊಂಬತ್ನಾಲ್ಕು ಪರ್ಸೆಂಟ್ನಷ್ಟು ಕೊರೋನಾ ಪ್ರಕರಣಗಳಲ್ಲಿ ಇಳಿಕೆಯಾಗಿದೆ ಈಗ ಚೀನಿ ಅನ್ನು ಆಮದು ಮಾಡಿಕೊಂಡಿರುವ ಬೇರೆ ದೇಶಗಳ ಮೇಲೆ ವಿಜ್ಞಾನಿಗಳು ತೀವ್ರ ನಿಗಾ ವಹಿಸಿದ್ದಾರೆ ತನ್ನ ವ್ಯಾಕ್ಸಿನ್ಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ತುರ್ತಾಗಿ ಒದಗಿಸಬೇಕೆಂದು ಹಾಗೂ ವ್ಯಾಕ್ಸಿನ್ ಗುಣಮಟ್ಟವನ್ನು ವೃದ್ಧಿಸಬೇಕೆಂದು ಅವರು ಚೀನಾಗೆ ಕರೆ ನೀಡಿದ್ದಾರೆ